ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕಿರುತೆರೆಯಲ್ಲಿ ಸದ್ದು ಮಾಡ್ತಿರೋ ಒಲವಿನ ನಿಲ್ದಾಣ ಧಾರವಾಹಿಯ ನಟಿ ಪಾತ್ರದ ಹಿನ್ನೆಲೆ ಏನೋ ಆಕೆ ಎಲ್ಲಿಯವರು ಕಿರುತೆರೆ ಇಂಡಸ್ಟ್ರಿಗೆ ಹೇಗೆ ಸೆಲೆಕ್ಟ್ ಆದ್ರು ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು ಇವೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವಿವತ್ತು ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ಮಲೆನಾಡು ಹುಡುಗಿ ತಾರಿಣಿ ಪಾತ್ರ ತುಂಬಾನೇ ಫೇಮಸ್ ಈ ಧಾರಾವಾಹಿಯ ನಟಿ ಅಮಿತಾ ಕುಲಾಲ್ ಕರಾವಳಿಯ ಹುಡುಗಿ ಸ್ನೇಹಿತರೆ ಅದ್ಭುತ ನಟನೆ ಮೂಲಕ ಮನಸ್ಸೆಳೆದ ಅಮಿತಾ ಕುಲಾಲ್ ಮೊದಲ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸುವಂತ ಅವಕಾಶವನ್ನ ಪಡ್ಕೊಂಡಿದ್ದಾರೆ ಕಳೆದ ವರ್ಷ ನಡೆದ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಮನೆ ಮೆಚ್ಚಿದ ಮಗಳು ಪ್ರಶಸ್ತಿ ಪಡೆದ ಅಮಿತಾ ಕುಲಾಲ್ ಅವರನ್ನ ಕಿರುತೆರೆ ವೀಕ್ಷಕರು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅನ್ನೋದಕ್ಕೆ ಅದುವೇ ಸಾಕ್ಷಿ ಧಾರವಾಹಿ ಆರಂಭವಾಗಿ ಕೆಲವೇ ಕೆಲವು ಸಮಯದಲ್ಲಿ ಆಕೆ ಮನೆ ಮೆಚ್ಚಿದ ಮಕ್ಕಳಾಗಿ ತನ್ನನ್ನ ತಾನು ಗುರುತಿಸಿಕೊಂಡಿದ್ದಾರೆ ಮಲೆನಾಡು ಹುಡುಗಿಯಾಗಿ ತೆರೆ ಮೇಲೆ ಮೋಡಿ ಮಾಡ್ತಿರುವಂತಹ ಕರಾವಳಿ ಬೆಳಗಿ ಅಮಿತಾ ಕುಲಾಲ್ ಅವರ ನಟನಾ ಪಯಣಕ್ಕೆ ಮುನ್ನುಡಿ ಬರೆದಿದ್ದು ಹಿರಿತೆರೆ ಸ್ನೇಹಿತರೆ ಎಸ್ ಸೃಜನ್ ಲೋಕೇಶ್ ನಿರ್ದೇಶನದ ಹ್ಯಾಪಿ ಜರ್ನಿ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಬಣ್ಣದ ಲೋಕದ ನಂಟು ಬೆಳೆಸಿಕೊಂಡ ಅಮಿತಾ ಕುಲಾಲ್ ತದನಂತರ ಗಿಫ್ಟ್ ಬಾಕ್ಸ್ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಯ್ತಾರೆ ಒಲವಿನ ನಿಲ್ದಾಣ ಧಾರಾವಾಹಿಯ ತಾರಿಣಿಯಾಗಿ ನಟಿಸಿ ಸೈ ಎನಿಸಿಕೊಂಡು ಇದೀಗ ಮನೆ ಮೆಚ್ಚಿದ ಮಗಳಾಗಿ ಗುರುತಿಸಿಕೊಂಡಿರುವಂತಹ ಅಮಿತಾ ಅವರ ಕಿರುತೆರೆ ಪಯಣ ಶುರುವಾಗಿದ್ದು ತೆಲುಗು ಧಾರಾವಾಹಿ ಮೂಲಕ ಸೊ ಸಿನಿಮಾದ ಪಯಣ ಶುರುವಾಗಿದ್ದು ಕನ್ನಡ ಇಂಡಸ್ಟ್ರಿಯಿಂದ ಸೊ ಸೀರಿಯಲ್ ಅಂತ ಬಂದಾಗ ಶುರುವಾಗಿದ್ದು ತೆಲುಗು ಧಾರಾವಾಹಿ ಮೂಲಕ ಜಿ ತೆಲುಗು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ರೌಡಿಗಾರಿ ಪೆಳ್ಳಂ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸೋ ಮೂಲಕ ಅಮಿತಾ ಕಿರುತೆರೆ ಪಯಣ ಶುರುವಾಯಿತು ಕಿರುತೆರೆ ನಂತರ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವಂತಹ ಅಮಿತಾ ಕುಲಾಲ್ ಅವರು ಮಾಡಲಿಂಗ್ ಜಗತ್ತಿನಲ್ಲಿ ಗುರುತಿಸಿಕೊಂಡಂತ ಬೆಡಗಿ ಪದವಿ ವಿದ್ಯಾಭ್ಯಾಸದ ಬಳಿಕ ಮಾಡಲಿಂಗ್ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುವ ನಿರ್ಧಾರವನ್ನ ಮಾಡಿದಂತ ಅಮಿತಾ ಸೀದಾ ಹಾರಿದ್ದು ದೂರದ ಮುಂಬೈಗೆ ಅಲ್ಲಿ ನಟನೆಯ ರೀತಿ ನೀತಿಗಳನ್ನು ಕಲಿತ ಈಕೆ ಹಲವು ಫ್ಯಾಷನ್ ಶೋಗಳಲ್ಲಿ ರ್ಯಾಂಪ್ ವಾಕ್ ಮಾಡಿ ಸೈ ಎನಿಸಿಕೊಂಡವರು ನಂತರ ಜಾಹೀರಾತು ಲೋಕದಲ್ಲೂ ಕೂಡ ತನ್ನನ್ನು ತಾನು ಗುರುತಿಸಿಕೊಂಡ ಈಕೆ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಅಮೆಜಾನ್ ಫ್ಲಿಪ್ಕಾರ್ಟ್ ಸೇರಿದಂತೆ ಮಧುರೈ ಸಿಲ್ಕ್ ಸೂರತ್ ಬ್ರ್ಯಾಂಡ್ ಹೈದರಾಬಾದ್ ಸೀರೆಗಳಿಗೆ ರೂಪದರ್ಶಿಯಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮೋಡಿ ಮಾಡಿದ್ದಾರೆ ಸ್ನೇಹಿತರೆ ಸೊ ಹೀಗೆ ಒಲವಿನ ನಿಲ್ದಾಣ ಧಾರಾವಾಹಿಯ ಅಮಿತಾ ಪಾತ್ರ ಅಂದರೆ ತಾರಿಣಿ ಪಾತ್ರ ಶುರುವಾಗುತ್ತೆ ಅಮಿತಾ ಅವರ ಜೀವನ ಕಿರುತೆರಿಯಲ್ಲಿ ಈಗ ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದೆ ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ಸದ್ಯಕ್ಕೆ ನಾಯಕಿಯಾಗಿ ಮಂಚ್ತಾ ಇದ್ರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಸೊ ನಿಮಗೆ ಈ ಒಂದು ಧಾರಾವಾಹಿ ಇಷ್ಟ ಆಗುತ್ತಾ ಸ್ನೇಹಿತರೆ ಸೊ ಈ ಒಂದು ಧಾರಾವಾಹಿಯ ಪಾತ್ರ ಯಾವುದು ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ